ಎಲ್ಲರಿಗೂ ನಮಸ್ಕಾರ. ಟೆಕ್ನಿಷಿಯನ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದೆ. ಆ್ಯಕ್ಚುಲಿ ಆರ್ಟಿಸ್ಟ್ ಆಗಬೇಕು ಅಂತ ಬಂದವನಲ್ಲ ನಾನು. ಅದೇನೋ ಲಕ್ಕಿಲಿ ತುಂಬ ಜನ ನನಗೆ ಆ್ಯಕ್ಟಿಂಗ್ ಚಾನ್ಸಸ್ ಅಂದರೆ ಅಂದರೆ ಟೆಕ್ನಿಷಿಯನ್ ಆಗಿರೋದನ್ನ ತುಂಬ ಜನ ಕೇಳ್ತಿರ್ತಾರೆ ಯೂಶ್ವಲಿ. ನನಗೆ ಆಗಿದ್ದಾಗಿ ನಾನು ರೆಫರ್ ಕೂಡ ಮಾಡಿದ್ದೀನಿ. ನಂಗೆ ತುಂಬ ಆಫರ್ಸ್ ಬರ್ತಿತ್ತು, ಬಟ್ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸೈಕೋ ಶಂಕರ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಬಂತು, ನರಸಿಂಹ, ಒಂದು ಟಿಪಿಕಲ್ ನಾಗಮಲೆ ಒಂದು ಬೆಟ್ಟದಲ್ಲಿರುವಂಥ ಪಾತ್ರ. ನನಗೆ ಅದು ಚಾಲೆಂಜಿಂಗ್ ಅನಿಸ್ತು. ನನಗೆ ನಾನೊಬ್ಬ ಆ್ಯನಿಮೇಟರ್, ಆ್ಯಕ್ಚುಲಿ ಸ್ಪೆಷಲೈಸ್ಡ್ ಇನ್ ಆ್ಯನಿಮೇಷನ್. ನಾನು 12 principles ಫಾರ್ ಆ್ಯನಿಮೇಷನ್, 12 principles ಫಾರ್ ಆ್ಯಕ್ಟಿಂಗ್, ಎರಡು ಸೇಮ್. ನನಗೆ ಅದು ಬೇಸ್ ಆಯಿತು. ಅಲ್ಲಿ ಸೈಕೋ ಶಂಕರಲ್ಲಿ ಶುರುವಾಗಿದ್ದ ಕೆರಿಯರು. ಆಲ್ಮೋಸ್ಟ್ ರವಿ ಬಸ್ರೂರ್ ಸರ್ ಕೂಡ ಒಂದು ಮೂವಿ ಮಾಡಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ ನಾನು ಮಿಸ್ ಮಾಡಿಕೊಂಡೆ. ಕ್ಲೋಸ್ ಫ್ರೆಂಡ್ ಆಗೋ ಏನೋ ಮಿಸ್ ಮಾಡಿಕೊಂಡೆ. ಅದು ಕಂಡಿಡಿ ನೋಡೋಣ. ಫಸ್ಟ್ ಒಂದೇನೋ ನಾಟ್ ಇತ್ತು, ಆ್ಯಕ್ಚುಲಿ ನಾಟ್ ಇದ್ದು ನಾನು ಅರ್ಸು ಸರ್ಗೆ ಫಸ್ಟ್ ಹೇಳಿದಾಗ ತುಂಬ ಖುಷಿಪಟ್ಟವ್ರು, ಇಲ್ಲ ಕತೆ ತುಂಬ ಚೆನ್ನಾಗಿದೆ, ಮಾಡಣಜ್ಜಿ ಆ ಥರ ಹೇಳಿದ್ರು. ಹಾಂ ಸರ್, ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಮಾಡಿಕೊಡಿ, ಹಿಂಗೆ ಮಾಡೋಣ ಸರ್ ಎಲ್ಲರೂ ಸೇರಿಕೊಂಡು. ಅವ್ರಿಗೆ ನಮ್ಮ ಟೀಮ್ ಎಲ್ಲರೂ ನಾವೆಲ್ಲರೂ ಗೊತ್ತಿರೋದ್ರಿಂದ ಅದೇ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿ ಈ ಸಿನಿಮಾ ಆಯಿತು. ಕಂಡಿಡಿ ನೋಡೋಣ. ಹಾಂ, ಉಪ್ಪಿ ಸರ್ ಆ್ಯಕ್ಚುಲಿ ನಮ್ಮ ಫಸ್ಟ್ ಲುಕ್ ಅವರೇ ಲಾಂಚ್ ಮಾಡಿದ್ದು. ಅದ್ರ ಜೊತೆ ಒಂದಷ್ಟು ಗ್ರಾಫಿಕ್ಸ್ ವರ್ಕ್ ಅದೆಲ್ಲ ನೋಡಿದರು. ನೋಡಿದಾಗ ನಾನು ಆ್ಯಕ್ಚುಲಿ ಶಿವರ್ ಆಗ್ತಿದ್ದೆ ಅವ್ರ ಮುಂದೆ. ಅವರು ಸರ್ ಶಿವರ್ ಆಗ್ತಿದ್ದೀನಿ ಅಂದಾಗ, ನೀವಲ್ಲ ನಾವು ನಿಮ್ಮ ವರ್ಕ್ ನೋಡಿ ನಾವು ಶಿವರ್ ಆಗ್ತಿದ್ದೀವಿ, ನಮ್ಮ ಜೊತೆ ವರ್ಕ್ ಮಾಡ್ತೀರಾ ಅಂತ ಅವರು ಕೇಳಿದ್ರು. ಈ ಥರ ತುಂಬ ಅದೇ ಇವ್ರು ಸರ್ ಕೂಡ ಹೇಳ್ದಂಗೆ ಹೊಸಬ್ರಿಗೆ ಅವಕಾಶ ಕಡಿಮೆ ಅಂತ ಅಂದರು. ನನಗೆ ಅದೇನು ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಈಗ ಈ ಸಿನಿಮಾ ಕೂಡ ಶಶಿ ಸರ್ ಫಸ್ಟ್ ಪ್ರೆಸ್ ಮೀಟ್ಗೆ ಹೆಲಿಕಾಪ್ಟರ್ ದೊಡ್ಡದಾಗಿ ಲಾಂಚ್ ಮಾಡೋಣ, ಅಷ್ಟು ಚೆನ್ನಾಗಿ ಮಾಡಿದಿರ ಸಿನಿಮಾ, ನಮ್ಮ ಪ್ರೊಡ್ಯೂಸರ್ಸ್ ದುಡ್ಡು ಹಾಕಿದ್ರು ಅಷ್ಟೇ, ಬಂದು ಯಾರೂ ಕೇಳಿಲ್ಲ ಏನು ಮಾಡ್ತಿದ್ದೀರಾ ಏನು ಮಾಡ್ತೀರಾ ಏನು ಮಾಡ್ತೀರಾ ಯಾರೂ ಕೇಳಿಲ್ಲ. ಸಿನಿಮಾ ಮುಗಿದ್ಮೇಲೆ ಬಂದು ನೋಡ್ಬಿಟ್ಟು ತುಂಬ ಖುಷಿಪಟ್ಟರು ಶಶಿ ಸರ್, ದಿವ್ಯಾ ಮೇಡಮ್, ಯೋಗೇಶ್ ಸರ್, ಮೂರು ಜನ ತುಂಬ ಖುಷಿಪಟ್ಟು ಆ ಮಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ರು ಅವರು ಹೆಲಿಕಾಪ್ಟ್ರಲ್ಲಿ ಲ್ಯಾಂಡ್ ಆಗಿ ಆ ಥರ ಲಾಂಚ್. ಅಂದರೆ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ ಆ್ಯಕ್ಟಿಂಗ್ ರಿಲೇಟೆಡ್. ಇನ್ ಕುಮಾರ್ ಸರ್, ಸುಗುರ್ ಕುಮಾರ್ ಸರ್ ಅಂತ, ಅವರು 10 lakh rupees ಓರ್ಡಿಂಗ್ಸ್ ಫ್ರೀ ನಿನಗೆ. ಅಂದರೆ ಅದೇನೋ ಗೊತ್ತಿಲ್ಲ, ಈಗಲೂ 3 cinema ನಡೀತಿದೆ. ನೆಕ್ಸ್ಟ್ ಒಂದು ಸಿಲ್ವರ್ ಫಿಶ್ ರಿಲೀಸ್ ಇದೆ, ಲಾಸ್ಟ್ ಲೆಟರ್ ಅಂತ. ಈ ಲುಕ್ ಆ್ಯಕ್ಚುಲಿ ಇನ್ನೊಂದು ಸಿನಿಮಾಲ್ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾನೆ, ಲೀಡ್ ಮಾಡ್ತಾನೆ ಲಾಸ್ಟ್ ಲೆಟರ್ ಅಂತ, ಶ್ರೀಧರ್ ಸರ್ ಡೈರೆಕ್ಷನ್ನು, ಅದು ನಡೀತಿದೆ. ಅದನ್ನ ನೆಕ್ಸ್ಟ್ ಒಂದು ತೆಲುಗು ಸಿನಿಮಾ ಒಂದಿದೆ, ಏನು ನಡೀತಿದೆ. ನನಗೆ ಇಲ್ಲೂ ಆ್ಯಕ್ಟಿಂಗ್ ಕಷ್ಟ ಆಗಲಿಲ್ಲ ನನಗೆ. ಇದು ಕಷ್ಟ ನನಗೆ, ಮೀಡಿಯಾ ಮುಂದೆ ಮಾತಾಡೋದು, ಸ್ಟೇಜ್ ಹತ್ತೋದು ಭಯ, ಕಷ್ಟ ಆ್ಯಕ್ಟಿಂಗ್. ಇಲ್ಲ, ಹೇಳ್ಕೊಡೋಷ್ಟು ದೊಡ್ಡವನಲ್ಲ. ನಮಗೆಲ್ಲ ಅಂದರೆ ಅರ್ಸು ಸರೇ ನೋಡ್ಕೊತಿದ್ದು, ಅವರೇ ಹೇಳ್ಕೊಡ್ತಿದ್ದು. ಅಂದರೆ ಟೆಕ್ನಿಷಿಯನ್ ಆಗಿದ್ದೆ ನಾನು, ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಇದೆ ನಂದು. ಆಲ್ಮೋಸ್ಟ್ ಅಲ್ಲಿ 200+ cinemas ಆಗಿದೆ, ಈಗ ಒಂದು 13 cinema ನಡೀತಿದೆ. ಅಲ್ಲಿ ನಾನು ಪೋಸ್ಟ್ ಪ್ರೊಡಕ್ಷನ್ಲಿದ್ದಿದ್ದು, ಬಟ್ ನಾನು ಕಲ್ತಿದ್ದೆ 12 principles ಫಾರ್ ಆ್ಯನಿಮೇಷನ್, ಆ್ಯಕ್ಟಿಂಗ್ ಎರಡು ಸೇಮ್. ಬಿಕಾಸ್ ನಾವು ಆ್ಯನಿಮೇಟ್ ಮಾಡಬೇಕು ಒಂದು ಪಾತ್ರನ ಅಂದರೆ ನಮ್ಗೆ ಆ್ಯಕ್ಟಿಂಗ್ ಗೊತ್ತಿರಬೇಕು. ನಾವು ಆ್ಯಕ್ಟಿಂಗ್ ಗೊತ್ತಿದ್ರೆ ಮಾತ್ರ ಆ್ಯನಿಮೇಟ್ ಮಾಡೋಕೆ ಹೋಗೋದು, ಅದು ನನಗೆ ಇಲ್ಲಿ ಪ್ಲಸ್ ಆಯಿತು. ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊಂಡಿದ್ದೀನಿ, ಕತೆ ಚಿತ್ರಕತೆ ಕೂಡ ನಂದೇ, ಸ್ಟೋರಿ ಸ್ಕ್ರೀನ್ ಪ್ಲೇ ನಾನೇ ಮಾಡ್ಕೊಂಡಿದ್ದು. ಥ್ಯಾಂಕ್ ಯು.